Welcome to third session. Unit 4, Dr. B.R. Ambedkar. Highlights of the lesson, questions of 2 marks, 3 marks and extracts. Here are 4 Dr. B.R. Ambedkar. First 3 chapters units bahala interesting agittu yakandre adella story type alli ittu iga Dr. B.R. Ambedkar paatana solpa dry topic high sounding words ide vocabulary jaasti ide lengthy agide paata anta neevu adru bhavisirbodu hage hodag bejaru maadkondirbodu aadre ee class alli na nimge hege Ambedkar paatana bahala interesting agi sulabhavagi easy agi neevu hege analyze maadkobodu ee paatana anta helkodtini aitha ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರು ಅಂತ ನಮ್ಮೆಲ್ರಿಗೂ ಗೊತ್ತಲ್ವಾ, ನಿಮಗೂ ಗೊತ್ತಲ್ವಾ? ಯಾ ಏನು ಅವ್ರ ಬಗ್ಗೆ ವಿಶೇಷತೆ ಏನು? ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡುವಾಗ ಫಸ್ಟು ಬರೋದು ಯಾವುದು ಮೈಂಡಿಗೆ? ಕಾನ್ಸ್ಟಿಟ್ಯೂಷನ್ ಅಲ್ವಾ. ಜಾನ್ವರಿ 26th ನಾವು ಯಾರನ್ನು ಹೆಚ್ಚಿಗೆ ಅವತ್ತು ಪೂಜಿಸ್ತೀವಿ ಸ್ಕೂಲಲ್ಲಿ, ನೆನೆಸ್ಕೊಳ್ತೀವಿ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ವಾ. ಕಾನ್ಸ್ಟಿಟ್ಯೂಷನ್ ಅಲ್ಲದೇ ಮತ್ತಿನ್ನೊಂದು ಒಂದಷ್ಟು ವಿಷಯಗಳನ್ನು ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಈ ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ಪಾಯಿಂಟ್ಸ್ ವೈಸ್ ಹೋಗೋಣ. ನಾನು ಹಿಂದೆ ಹೇಗೆ ಎಲ್ಲ ಪಾಠಗಳಲ್ಲಿ ಹೇಳಿದೆ ಹಾಗೆ ಪಾಠಗಳಲ್ಲಿ ಪಾಯಿಂಟ್ ವೈಸ್ ಹೋಗೋಣ. ಫಸ್ಟ್ ಆಫ್ ಆಲ್ ಪಾಯಿಂಟ್ ನಂಬರ್ 1, ನೀವೇನು ನೆನಪಲ್ಲಿ ಇಟ್ಕೊಳ್ಬೇಕು, ಕೀ ವರ್ಡ್ ಅಂತ ಹೇಳಿದ್ರೆ ಈ ವಾಸ್ ಅ ಒರೇಷಿಯಸ್ ರೀಡರ್. ಒರೇಷಿಯಸ್ ರೀಡರ್ ಅಂತಕ್ಕಂಥದ್ದನ್ನು ನೀವು ಈ ಪಾಯಿಂಟಲ್ಲಿ ಇಟ್ಕೊಳ್ಬೇಕು. ಈಗ ನೀವು ಈ ಪಾಯಿಂಟನ್ನು ಬರ್ಕೊಂಡ್ಮೇಲೆ ನೀವೇನು ಮಾಡಬೇಕು, ಒಂದು 2 ಸಾಲು ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ ಹೇಗೆ ಅವರು ಒರೇಷಿಯಸ್ ರೀಡರ್ ಅಂತಕ್ಕಂಥದ್ದು. ಅಲ್ಲೇ ನಿಮಗೆ ಫಸ್ಟ್ ಪ್ಯಾರಾಗ್ರಾಫಲ್ಲೇ ಕೊಟ್ಟಿದ್ದಾರೆ ಟೆಕ್ಸ್ಟಲ್ಲಿ. ಈ ಬಾಟ್ ಮೋರ್ ದೆನ್ 2000 ಬುಕ್ಸ್ ವೆನ್ ಈ ವಾಸ್ ಇನ್ ನ್ಯೂಯಾರ್ಕ್. ಈ ವ್ಯಾಡ್ ಟು ಸೆಂಡ್ ಆಲ್ ದ ಬುಕ್ಸ್ ಟು ಇಂಡಿಯಾ. ಈ ನೀಡೆಡ್ 32 ಬಾಕ್ಸಸ್ ಅನ್ನೋದು ಅಲ್ವಾ. ಈ 2 ಪಾಯಿಂಟ್ಗಳನ್ನು ನೀವು ಹಾಕ್ಕೊಳ್ಬೋದು ಒರೇಷಿಯಸ್ ರೀಡರ್ ಅಂತ ತೋರಿಸ್ಲಿಕ್ಕೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಹಿ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ದ 14th Amendment of the U.S. Constitution. U.S. Constitution. ಕರೆಕ್ಟ್ ಆಗಿದೆ ಎಲ್ಲ ಮಕ್ಕಳ ಸ್ಪೆಲ್ಲಿಂಗ್. ಕಾನ್ಸ್ಟಿಟ್ಯೂಷನ್ ಏನಾಯ್ತು, ಇದು ಅಮೆಂಡ್ಮೆಂಟ್ ಆಫ್ ದ ಯುಎಸ್ ಕಾನ್ಸ್ಟಿಟ್ಯೂಷನ್. ಒಂದು ಫ್ರೀಡಮ್ ಸಿಕ್ತು. ಆ ಫ್ರೀಡಮ್ ಸಿಕ್ಕದ್ಮೇಲೆ ಅವ್ರೇನು ಮಾಡಿದ್ರು, ಅವರ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಅಮೆಂಡ್ಮೆಂಟನ್ನು ಮಾಡಿಕೊಂಡ್ರು. ಆ ಬ್ಲ್ಯಾಕ್ ಅಮೇರಿಕನ್ಸ್ಗೆ ಎಲ್ಲ ವಲಯಗಳಲ್ಲೂ ಅವಕಾಶ ಉಂಟು. ದೇ ಕ್ಯಾನ್ ಕಮ್ ಇನ್ ದ ಫೀಲ್ಡ್ ಆಫ್ ಪಾಲಿಟಿಕ್ಸ್, ದೇ ಕ್ಯಾನ್ ಗೋ ಟು ಎಜುಕೇಷನ್, ಎಲ್ಲ ಫೀಲ್ಡಲ್ಲಿ ಅವ್ರಿಗೆ ಅವಕಾಶ ಸಿಕ್ತು. ಆ ಒಂದು ಅಮೆಂಡ್ಮೆಂಟನ್ನು ಅವರು ತಿಳ್ಕೊಂಡಾಗ, ಓದಿದಾಗ, ಈ ಭಾರತಕ್ಕೆ ಬಂದಾಗ ಸೇಮ್ ಪ್ಯಾರಲಲ್ ಸಿಚುವೇಶನ್ನ ಇಲ್ಲಿ ಅಂಬೇಡ್ಕರ್ ಅವರು ನೋಡ್ತಾರೆ. ಹೇಗೆ ಇಂಡಿಯನ್ಸಲ್ಲಿ ಡಿಪ್ರೆಸ್ಡ್ ಕ್ಲಾಸಸ್ನ, ಹೇಗೆ ಸೋಷಿಯಲ್ ಜಸ್ಟಿಸ್ ಇಲ್ಲದೆ ಡಿಪ್ರೆಸ್ಡ್ ಕ್ಲಾಸಸ್ಸು ಸಫರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ಅವ್ರ ಮನಸ್ಸಿಗೆ ಬರುತ್ತೆ. ಆಗ ಅವರೇನು ಮಾಡ್ತಾರೆ, ಭಾರತಕ್ಕೆ ಬಂದಾಗ ಈ ಒಂದು ಸೋಷಿಯಲ್ ಇನ್ಜಸ್ಟಿಸ್ನ ಸರಿಪಡಿಸ್ಲಿಕ್ಕೆ ಒಂದು ಫ್ರೀಡಮ್ ಸ್ಟ್ರಗಲನ್ನು ಪ್ರಾರಂಭ ಮಾಡ್ತಾರೆ. ಆಯಿತಾ. ಈಗ ನೆಕ್ಸ್ಟ್ ಪಾಯಿಂಟು ಏನನ್ನು ಇಟ್ಕೊಳ್ಬೇಕು ನೀವು ಅಂತ ಹೇಳಿದ್ರೆ, ಯಾವುದ್ರ ಬಗ್ಗೆ ಪುನರ್ಮನನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಹಿಸ್ ವ್ಯೂ ಆಫ್ ಮಹಾತ್ಮ ಗಾಂಧಿ ಆ್ಯಂಡ್ ಅಂಬೇಡ್ಕರ್ ಸೋಷಿಯಲ್ ಥಾಟ್ ವೇಸ್ ಅಥವಾ ಮಹಾತ್ಮ ಗಾಂಧಿ ಆ್ಯಂಡ್ ಅಂಬೇಡ್ಕರ್ ವ್ಯೂಯಿಂಗ್ ಅಬೌಟ್ ಡಿಪ್ರೆಸ್ಡ್ ಕ್ಲಾಸ್ ಅಂತ ಮಾಡ್ಕೊಳ್ಳೋಣ. ಡಿಪ್ರೆಸ್ಡ್ ಕ್ಲಾಸ್ ಅಂತ ಮಾಡ್ಕೊಳ್ಳೋಣ. ಹೇಗೆ ಅವರು ಡಿಪ್ರೆಸ್ಡ್ ಕ್ಲಾಸ್ನ ಇದು ಮಾಡಿದ್ರು, ಹೇಗೆ ಅವರು ಎನ್ಕರೇಜ್ ಮಾಡಿದ್ರು. ಗಾಂಧೀಜಿ ಅವರು ಸ್ಟ್ರೆಸ್ಡ್ ದ ರೈಟ್ಸ್. ಈಗ ಒಂದೇ ಒಂದು ಲೈನ್ನಲ್ಲಿ ನೀವು ಹೇಳಬೇಕು, ಸಪೋಸ್ ಮರ್ತೋಗ್ತೀರಾ ಅಂತ ಅಂದ್ಕೊಳ್ಳಿ, ಏನಪ್ಪ ಮಾಡೋದು? ಇದೊಂದು ಕ್ವೆಶನ್ ಕೇಳಿರ್ತಾರೆ 2 ನಂಬರಲ್ಲಿ, ಹೌ ಡಿಡ್ ಮಹಾತ್ಮ ಗಾಂಧಿ ಆ್ಯಂಡ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ದ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ, ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕೇಳ್ತಾರೆ. ಆಗ ನೀವೇನು ಮಾಡಬೇಕು, ಸಪೋಸ್ ಮರ್ತೋಗ್ತೀರಾ, ಗಾಂಧೀಜಿ ಅವರು ಏನು ಹೇಳಿದ್ರು, ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತ ಕನ್ಫ್ಯೂಸ್ ಮಾಡಿಕೊಂಡಾಗ ನೀವು ಈ ಒಂದು ಲೈನನ್ನು ಮಾಡಿ ಏನು ಮಾಡಿ ಅಂತ ಹೇಳಿದ್ರೆ,
ಏನು ಮಾಡಿ ಅಂತ ಹೇಳಿದ್ರೆ ಆಗ ನೀವು ಒನ್ ಟ್ರೈ ಟು ಸ್ಟ್ರೆಸ್ ಆನ್ ರೈಟ್ಸ್ ಆ್ಯಂಡ್ ದಿ ಅದರ್ ಟ್ರೈ ಟು ಸ್ಟ್ರೆಸ್ ಆನ್ ದ ಡ್ಯೂಟೀಸ್ ಇಷ್ಟು ಹೇಳಿಬಿಡಿ ಆಯಿತಾ ಇದೊಂದು ಟ್ರಿಕ್ಕು ಮಕ್ಕಳ ಒನ್ ಸ್ಟ್ರೆಸ್ಡ್ ಆನ್ ದ ರೈಟ್ಸ್ ಆ್ಯಂಡ್ ದಿ ಅದರ್ ಸ್ಟ್ರೆಸ್ಡ್ ಆನ್ ದ ಡ್ಯೂಟೀಸ್ ಇದೊಂದು ಹೇಳಿಬಿಡಿ ಆಯಿತಾ ಸೊ ಇದು ಬಂದಾಗ ನೆಕ್ಸ್ಟ್ ಏನು ಬರುತ್ತೆ ನೆಕ್ಸ್ಟು ಯಾವುದ್ರ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದ್ರೆ ಅವರು ವೆಹಿಕಲ್ ಆಫ್ ಸೋಷಿಯಲ್ ಥಾಟ್ ಆ ಮಕ್ಕಳ ಸಾರಿ ಇಲ್ಲೊಂದು ಡಿಪ್ರೆಸ್ಡ್ ಕ್ಲಾಸ್ ಸ್ಪೆಲ್ಲಿಂಗ್ ಡಿಪ್ರೆಸ್ಡ್ ತಪ್ಪಾಗಿದೆ ಕರೆಕ್ಟ್ ಆಗಿದೆ ಅಲ್ಲ ಮಕ್ಕಳು DEPRESED ಡಿಪ್ರೆಸ್ಡ್ ಕ್ಲಾಸ್ ಓಕೆ ವೆಹಿಕಲ್ ಆಫ್ ಸೋಷಿಯಲ್ ಥಾಟ್ ಅಂತಂದರೆ ಏನು ಈಗ ನಾವು ಏನಾದರೂ ಒಂದು ಸಾಮಾಜಿಕವಾಗಿ ಆಲೋಚನೆ ಮಾಡಿದಾಗ ಅದನ್ನು ಹೇಗೆ ಜನರಿಗೆ ತಿಳಿಸೋದು ಈಗ ನೋಡಿ ನಿಮಗೆ ಲಾಕ್ಡೌನ್ ಆಗಿದೆ ಅಲ್ವಾ ಈಗ ಲಾಕ್ಡೌನ್ ಆಗಿರೋದ್ರಿಂದ ನೀವು SSLC ಮಕ್ಕಳು ಪರೀಕ್ಷೆ ಬರೆಯೋಕ್ಕೆ ಮುಂಚೆ ಪುನರ್ಮನನ ಆಗಬೇಕು ಮಕ್ಕಳು ಮನೇಲಿ ಕೂತ್ಕೊಂಡು ಎಷ್ಟು ಪಾಪ ಏನು ಕಷ್ಟಪಡ್ತಾರೆ ಹೇಳಿ ಡಿಪಾರ್ಟ್ಮೆಂಟ್ ಅವರು ಯೋಚನೆ ಮಾಡಿ ಈ ಒಂದು ಪುನರ್ಮನನದ ಒಂದು ಇದು ಮಾಡಬೇಕು ಅಂಥೇಳಿ ಈ ಒಂದು ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ ಹೀಗೆ ನಮ್ಮ ಥಾಟ್ಸ್ನ ನಾವು ಯಾವ ರೀತಿ ಈಗಾದರೂ ಟಿ ವಿ ಇದೆ ನೀವು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಹೋಗ್ತೀರಾ ಗೂಗಲ್ ಮಾಡ್ತೀರಾ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತೀರಾ ಆದರೆ ಆಗ ಅಂಬೇಡ್ಕರ್ ಅವ್ರಿಗೆ ಇದ್ದಿದ್ದು ಒಂದೇ ಒಂದು ವೆಹಿಕಲ್ ಒಂದೇ ಒಂದು ರೀತಿ ತನ್ನ ಸೋಷಿಯಲ್ ಥಾಟನ್ನು ಜನರನ್ನ ಎಬ್ಸೋದು ಟು ಅವೇಕ್ ಪೀಪಲ್ ಆಯಿತಾ ಯಾವುದದು ಹೀ ಫೌಂಡೆಡ್ ದ ನ್ಯೂಸ್ ಪೇಪರ್ಸ್ ಅಲ್ವಾ ಬಹಿಷ್ಕೃತ ಭಾರತ್ ಸಮತ ಅಂತ ಎರಡು ಪೇಪರನ್ನು ಅವರು ಪ್ರಾರಂಭ ಮಾಡ್ತಾರೆ ಜೊತೆಗೆ ಹೀ ಹ್ಯಾಡ್ ಅನ್ ಅಸೋಸಿಯೇಷನ್ ಆಲ್ಸೋ ಅಲ್ವಾ ಅದನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ ಸೊ ಇದು ವೆಹಿಕಲ್ ಆಫ್ ಸೋಷಿಯಲ್ ಥಾಟ್ ಅಂದಾಗ ನ್ಯೂಸ್ ಪೇಪರ್ಸ್ ಬಗ್ಗೆ ಈಸ್ ಅಸೋಸಿಯೇಷನ್ ಬಗ್ಗೆ ನಿಮಗೆ ಇಲ್ಲಿ ಒಂದು ಲೈನಲ್ಲಿ ನೀವು ನೋಟನ್ನು ಮಾಡ್ಕೊಳ್ಬೇಕಾಗತ್ತೆ ಅನ್ನು ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ ನೀವು ಹಾಗೆ ಬರ್ಕೊಳ್ತಾ ಹೋಗಿ ಹಾಗೆ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿಟ್ಕೊಳ್ಳಿ ಆ ಪಾಠನ ಓಪನ್ ಮಾಡಿಟ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಸೆಂಟೆನ್ಸಸ್ಸನ್ನೆಲ್ಲ ಅಲ್ಲೇ ಬರ್ಕೊಂಡ್ರೆ ನಿಮಗೆ ಬಹಳ ಸುಲಭ ಆಗುತ್ತೆ ಮಕ್ಕಳೇ ಇದನ್ನು ಫಾಲೋ ಮಾಡಿ ಹಾಂ ನೆಕ್ಸ್ಟ್ ಪಾಯಿಂಟು ಸೋಷಿಯಲ್ ರಿಫಾರ್ಮ್ಸ್ ಆದಮೇಲೇನು ಹೀ ಬಿಕಮ್ಸ್ ದ ಚೇರ್ಮ್ಯಾನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ He becomes the chairman of the drafting committee. Yaake Indian Constitution of Indian Constitution anta serskolana. So yaake Indian Constitution annadu nimge prashne barutte. ಇವರು ಇಂಡಿಯನ್ ಚೇರ್ಮ್ಯಾನ್ ಆಗಿ ಅಂತ ಹೇಳಿದ್ರೆ ಎರಡು ಪಾಯಿಂಟನ್ನು ನೀವಿಲ್ಲಿ ಚೆನ್ನಾಗಿ ನೆನಪಲ್ಲಿಟ್ಕೋಬೇಕು ಒಂದು ಈ ವಾಟ್ ಹಿಸ್ ಸೋಷಿಯಲ್ ಥಾಟ್ಸ್ ವೇರ್ ದೇರ್ ಈ ಹ್ಯಾಡ್ ಟು ಪುಟ್ ವೈಟ್ ಅಲ್ವಾ ಯಾಕಂದರೆ ಡಿಪ್ರೆಸ್ ಕ್ಲಾಸ್ಗೆ ಒಂದು ಇಂಡಿಯನ್ ಪಾಲಿಟಿಯಲ್ಲಿ ಇಂಡಿಯನ್ ಪೊಲಿಟಿಕ್ಸಲ್ಲಿ ಅವರಿಗೆ ಒಂದು ಸ್ಥಾನ ಸಿಗಬೇಕಿತ್ತು ಅದು ಯಾವಾಗತ್ತೆ ಕಾನ್ಸ್ಟಿಟ್ಯೂಷನಲ್ ಅಂದರೆ ಮಾತ್ರ ಅಂಥೇಳಿ ಅವರು ಆ ಸೋಷಿಯಲ್ ಥಾಟನ್ನು ಆ ಡಿಪ್ರೆಸ್ ಕ್ಲಾಸ್ಗೆ ಜಸ್ಟಿಸನ್ನು ಯಾವ ರೀತಿ ಕೊಡಿಸ್ಬೋದು ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅದನ್ನು ಅವರು ಆ್ಯಕ್ಟಾಗಿ ಅದು ಒಂದು ಇನ್ನೊಂದು ಅಂತಂದರೆ ಹಿ ವಾಸ್ ಅ ವರ್ಕ್ ಕಾನ್ಸ್ಟಿಟ್ಯೂಷನ್ ಅವರು ಓದಿದ್ರು ಬೇರೆ ಬೇರೆ ರಾಷ್ಟ್ರಗಳ ಕಾನ್ಸ್ಟಿಟ್ಯೂಷನ್ನ ಅವರು ಓದಿದ್ರು ತಿಳ್ಕೊಂಡಿದ್ರು ಆದ್ದರಿಂದ ಹಿ ಕುಡ್ ಈಸಿಲಿ ಪುಟ್ ಇಟ್ ಇನ್ ಟು ಆ್ಯಕ್ಟ್ಸ್ ಆ್ಯಂಡ್ ಈ ಕುಡ್ ಈಸಿಲಿ ಪುಟ್ ಇಟ್ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಒಂದು ಲೈನನ್ನು ಉಪಯೋಗಿಸಿದ್ದಾರೆ ಈ ಕುಡ್ ಅನ್ರಾವೆಲ್ ಅಂತಕ್ಕಂಥ ಪದನ ಉಪಯೋಗಿಸಿದ್ದಾರೆ ಅನ್ರಾವೆಲ್ ದ ಕಾಂಪ್ಲಿಕೇಟೆಡ್ ಐಡಿಯಾಸ್ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್ ಬಹಳ ಸುಲಭವಾಗಿ ಅವರು ಕನ್ವಿನ್ಸ್ ಮಾಡೋದಕ್ಕೆ ಬಹಳ ಸುಲಭವಾದಂಥ ಒಂದು ಭಾಷೆಯನ್ನು ಉಪಯೋಗಿಸೋ ಆ ಸಾಮರ್ಥ್ಯ ಆ ಸ್ಕಿಲ್ ಅವರಲ್ಲಿತ್ತು ಅದಕ್ಕೋಸ್ಕರ ಅವರನ್ನು ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿಯಾಗಿ ಆಯ್ಕೆ ಮಾಡಿದರು ಆಯಿತಾ ಇದು ಇಷ್ಟು ಪಾಯಿಂಟ್ಸನ್ನು ಈಗ ನೆಕ್ಸ್ಟು ಇನ್ನೊಂದು ದ ಕಾನ್ಸ್ಟಿಟ್ಯೂಷನ್ ಈ ಪಾಯಿಂಟನ್ನು ತಗೊಂಡಾಗ
ನಾವು ಇಲ್ಲಿ ತ್ರೀ ಪಿಲ್ಲರ್ಸ್ ಬಗ್ಗೆ ನೀವು ಸ್ವಲ್ಪ ರೀಕ್ಯಾಪ್ಚುಲೇಷನ್ ಮಾಡ್ಕೊಳ್ಳಿ. ತ್ರೀ ಪಿಲ್ಲರ್ಸ್ ಯಾವ್ಯಾವುದು? ದ ಲೆಜಿಸ್ಲೇಟಿವ್, ದ ಜುಡಿಷಿಯರಿ, ದ ಎಕ್ಸಿಕ್ಯೂಟಿವ್ ಅಲ್ವಾ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇದನ್ನು ನೀವು ನೋಡ್ಕೊಳ್ಬೇಕು. ಈ ಮೂರು, ದ ಎಕ್ಸಿಕ್ಯೂಟಿವ್, ದ ಲೆಜಿಸ್ಲೇಟಿವ್, ದಿ ಎಕ್ಸಿಕ್ಯೂಟಿವ್ ಅಂತ ಜುಡಿಷಿಯರಿ ಅಲ್ವಾ. ಲೆಜಿಸ್ಲೇಟಿವ್ ಏನು ಮಾಡ್ತಾರೆ? ಅವರು ಆ್ಯಕ್ಟ್ಸನ್ನು ಪಾಸ್ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಏನು ಮಾಡ್ತಾರೆ? ದೇ ಪುಟ್ ಇಟ್ ಇನ್ ಟು ಪ್ರಾಕ್ಟೀಸ್. ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಟು ಫೋರ್ಸ್. ಆಮೇಲೆ ನ್ಯಾಯಾಂಗ, ಜುಡಿಷಿಯರಿ ನಿಮಗೆ ಗೊತ್ತು, ಕಾನೂನನ್ನು ಪಾಲಿಸ್ತಕ್ಕಂಥದ್ದು. ಸೊ ಇದೊಂದೇ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಇನ್ನೇಲಿದೆ ನಮ್ಮ ಫಸ್ಟು ಡ್ಯೂಟೀಸು ಇದೆ, ರೈಟ್ಸ್ ಇದೆ ಅಲ್ವಾ, ರೈಟ್ಸ್ ಇದೆ. ಈ ರೀತಿ ನೀವು ಇದಿಷ್ಟನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇದು ಮಾಡಿದ್ದಾರೆ. ನೀವು ಇದು ಇದ್ರ ಬಗ್ಗೆನೂ ತಿಳ್ಕೊಬೇಕಾಗತ್ತೆ. ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ನ ಸ್ವಲ್ಪ ತಿಳ್ಕೊಳ್ಳಿ. ಏನಿದೆಬಿಟ್ಟು ಅದು ಎಲ್ಲಿಂದ ಬಂತು, ನಾವು ಎಲ್ಲಿಂದ, ಯಾವ ರೆವಲ್ಯೂಷನ್ ಅವ್ರು ಮಾಡಿದ್ರು, ಫ್ರೆಂಚ್ ರೆವಲ್ಯೂಷನಿಂದ ತೊಗೊಂಡ್ವಿ ಅನ್ನೋದ್ರ ಬಗ್ಗೆನೂ ನೀವು ಒಂದು ಸ್ವಲ್ಪ ತಿಳ್ಕೊಬೋದು. ಬಟ್ ಅದ್ರ ಬಗ್ಗೆ ಏನು ಪ್ರಶ್ನೆ ಏನು ಬರಲ್ಲ ನಿಮಗೆ ಎಕ್ಸಾಮಿಗೆ. ಬಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೀವು. ನೆಕ್ಸ್ಟು ಇನ್ನೊಂದು ಪಾಯಿಂಟು, ಈ ಪಾಠದಲ್ಲಿ ಏನನ್ನು ನೀವು ಸ್ಟ್ರೆಸ್ ಮಾಡ್ಕೊಳ್ಬೇಕು, ಹಾಗೆ ಈ ಕಾನ್ಸ್ಟಿಟ್ಯೂಷನ್ನ ಒಬ್ಬರೇ ಫೇಲ್ ಅಲ್ವಾ ಮಕ್ಕಳೇ, ಅಲ್ಲಿ ಎಷ್ಟೊಂದು ವ್ಯಕ್ತಿಗಳಿದ್ದರು, ಆ ವ್ಯಕ್ತಿಗಳ ಹೆಸರೆಲ್ಲ ನಿಮಗೆ ಇದೆ ಟೆಕ್ಸ್ಟ್ ಬುಕ್ಕಲ್ಲಿದೆ. ಅವ್ರ ಹೆಸರನ್ನೆಲ್ಲ ಇಲ್ಲಿ ನಾನು ಯಾಕೆ ಬರೀಲಿಲ್ಲ ಅಂತ ಹೇಳಿದ್ರೆ ನಾನು ಟೈಮ್ ಸಾಕಾಗಲ್ಲ, ಜೊತೆಗೆ ನಿಮಗೆ ಟೆಕ್ಸ್ಟ್ ಬುಕ್ ಓದೋ ಒಂದು ಅವಕಾಶ ಕೂಡ ತಪ್ಪೋಗುತ್ತೆ. ಓದಿ, ಓಪನ್ ಮಾಡಿ ಟೆಕ್ಸ್ಟ್ ಬುಕ್ನ, ಪಾಠ ಓದಿ ತಿಳ್ಕೊಳ್ಳಿ. ಆದರೆ ನಿಮಗೆ 2 marks ಪ್ರಶ್ನೆ ಅಂತೂ ಹೆಸರುಗಳು ಹೇಳಿ ಅಂತಂತೂ ಕೇಳಲ್ಲ ನಿಮಗೆ. ವೇರ್ ದ ಅದರ್ ಮೆಂಬರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಂತೆಲ್ಲ ಕೇಳೋದಿಲ್ಲ ನಿಮಗೆ, ಆ ರೀತಿ ಪ್ರಶ್ನೆಗಳು ಬರೋದಿಲ್ಲ. ಸೊ ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಸ್ಟ್ರೆಸ್ ಮಾಡಿಲ್ಲ. ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ, ನೆಕ್ಸ್ಟು ಹಿ ನೆಹರು ಹಿ ಬಿಕಮ್ಸ್ ದ ಫಸ್ಟ್ ಲಾ ಮಿನಿಸ್ಟರ್. ಈ ಪಾಯಿಂಟನ್ನು ಹಾಕ್ಕೊಳ್ಳಿ. ಹೂ ಚೂಸಸ್ ಹಿಮ್ ಟು ಬಿಕಮ್ ದ ಫಸ್ಟ್ ಲಾ ಮಿನಿಸ್ಟರ್? ನೆಹರು. ಯಾಕೆ ಇದು, ವೈ ಅನ್ನೋದು ಒಂದು ಪ್ರಶ್ನೆ. ಆಯಿತಾ? ಈಗ ದೋ ಅಂಬೇಡ್ಕರ್ ವಾಸ್ ನಾಟ್ ಇನ್ ದ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಹಿ ವಾಸ್ ಸೆಲೆಕ್ಟೆಡ್ ಆಸ್ ದ ಫಸ್ಟ್ ಮಿನಿಸ್ಟರ್. ಯಾಕೆ ಅಂತ ಹೇಳಿದ್ರೆ, ಮತ್ತೆ ಇಲ್ಲಿ ನಾವು ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಇದೆಯಲ್ಲ, ಆ ಉತ್ತರನ ನಾವಿಲ್ಲಿ ಒಂದು 3-4 ಅಂಶಗಳನ್ನೆಲ್ಲ ಇಲ್ಲಿ ಬರ್ಕೊಳ್ಳಿ. ಬಿಕಾಸ್ ಹಿ ವಾಸ್ ಅ ವೆರಿ ಸ್ಕಿಲ್ಡ್ ಪರ್ಸನ್, ಹಿ ವಾಸ್ ಏಬಲ್ ಟು ಅನ್ರಾವೆಲ್ ದ ಕಾಂಪ್ಲಿಕೇಟೆಡ್ ಐಡಿಯಾಸ್ ಇನ್ ಅ ವೆರಿ ಸಿಂಪಲ್ ಲ್ಯಾಂಗ್ವೇಜ್. And he was, he should bring his social thought into an action, act maadbekagittu avaru. So adanna hege ella kade adanna maadabodu antakanta ondu skill Ambedkar alli iddiddu, adrinda avarna tare. He was also he spoken about grammar of anarchy anta heltare. Yavudanna grammar of anarchy anta heltare. Illi eradu vishayagalna stress maadidare. Ondu enandre non cooperation movement, satyagraha, upavasa, satyagraha, idinella avaru satyagraha ಇದು ಎಲ್ಲಿ ಸಾಧ್ಯ ಅಂತ ಹೇಳಿದ್ರೆ, ದೇರ್ ಇಸ್ ಅ ಫಾರಿನ್ ರೂಲ್, ಅಲ್ಲಿ ಹೊಂದಲಿಕ್ಕೆ ಇಂತಹ ಒಂದು ಪದ್ಧತಿಯನ್ನು ಫಾಲೋ ಮಾಡಬೇಕು. ಆದರೆ ಈಗ ಏನಾದರೂ ನಮಗೆ ಒಂದು ಕಂಪನಿಯಿಂದ ಏನಾದರೂ ಬೆನಿಫಿಟ್ಸ್ ಬೇಕು ಅಂತಂದರೆ, ಅಥವಾ ಒಂದು ಇಂಡಸ್ಟ್ರಿಯಿಂದ ಏನಾದರೂ ಬೇಕು ಅಂತೇಳಿದ್ರೆ ಏನು ಮಾಡ್ತೀವಿ ನಾವು? ಸಂಬಳ ಜಾಸ್ತಿ ಮಾಡಬೇಕು, ಮತ್ತೊಂದಾಗಬೇಕು ಅಂತಂದರೆ ಸ್ಟ್ರೈಕ್ ಮಾಡ್ತೀವಿ ಅಲ್ವಾ. ಇವ್ ಬಂದ್, ಕರ್ನಾಟಕ ಬಂದ್ ಅಂತ ಹೇಳ್ತೀವಿ, ಇಂಡಿಯಾ ಬಂದ್, ಇವತ್ತು ಭಾರತ್ ಬಂದ್. ಮಿಸ್ ನಾಳೆ ರಜಾನ ಅಂತ ಫೋನ್ ಮಾಡ್ತೀರಾ, ಭಾರತ್ ಬಂದ್ ಬಸ್ ಇಲ್ವಲ್ಲ ಮಿಸ್, ಹೇಗೆ ಸ್ಕೂಲಿಗೆ ಬರೋದು ಅಂತ ಕೇಳ್ತೀರಾ ಅಲ್ವಾ. ಹಾಗಾದರೆ ಬಸ್ ಲೊಡಿಯೋದು, ಹೀಗೆ ಸ್ಟ್ರೈಕ್ ಮಾಡೋದು, ಇದೆಲ್ಲ ಏನಾಗುತ್ತೆ, ಪ್ರಾಪರ್ಟಿನ, ನಮ್ಮ ಪ್ರಾಪರ್ಟಿನ ನಾವೇ ಹಾಳು ಮಾಡ್ಕೊಂಡಂಗಾಗತ್ತೆ. ಜೊತೆಗೆ ಇಟ್ ಇಸ್ ಅ ಲಾಸ್ ಫಾರ್ ದ ಲೈವ್ಸ್ ಆಫ್ ಪೀಪಲ್ ಆಲ್ಸೋ. ಯಾವಾಗ ವೈಲೆಂಟ್ ಆಗಿ ತಿರುಗಿಬಿಡುತ್ತೆ, ಎಷ್ಟೊಂದು ಜನರು ಜೀವ ಕೂಡ ಕಳ್ಕೊಳ್ತಾರೆ ಇದು ಅಲ್ವಾ.
ಒಂದು ವಿಷಯದ ಬಗ್ಗೆನೇ ಗ್ರಾಮರ್ ಆಫ್ ಅನಾರ್ಕಿ ಅಂತ ಹೇಳೋದು. ಏನು ಅಂತೇಳಿದ್ರೆ, ಈ ರೀತಿಯಾದಂತಹ ನಾನ್ ಕೋಆಪ್ರೇಷನ್ ಏನಿದೆ ಅದೆಲ್ಲ ಫಾರಿನ್ ರೂಲಲ್ಲಿ ಮಾತ್ರ ಇಟ್ಕೋಬೇಕು. ಫಾರಿನ್ ರೂಲ್ ಅವರು ಬಂದಾಗ ನಾವು ಅದರಿಂದ ಬಿಡುಗಡೆ ಹೊಂದೋದಕ್ಕೆ ಮಾತ್ರ ಇಟ್ಕೊಳ್ಬೇಕೇ ಹೊರತು ನಮ್ಮ ಡೆಮೋಕ್ರೆಟಿಕ್ ಸೆಟಪ್ಪಲ್ಲಿ ಇದಿರಬಾರ್ದು. ಡೆಮೋಕ್ರೆಟಿಕ್ ಸೆಟಪ್ಪಲ್ಲಿ ಇದೇನಾದರೂ ಇದ್ದರೆ ಇಟ್ ಕಾಸಸ್ ಫಾರ್ ದ ಲಾಸ್ ಆಫ್ ಲೈವ್ಸ್ ಆಫ್ ಪೀಪಲ್ ಆ್ಯಂಡ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಎರಡು ವಿಷಯನ ನೀವು ನೆನಪಿಟ್ಕೋಬೇಕು ಮಕ್ಕಳು. ಎರಡೇ ಎರಡು ಪಾಯಿಂಟ್ ಇದರಲ್ಲಿ, ಇದೆರಡು ಪಾಯಿಂಟ್ ಬಂದರೆ ಗ್ರಾಮರ್ ಆಫ್ ಅನಾರ್ಕಿ. ಹೀಗೆ ಈ ಪಾಠವನ್ನು ಅವರು ಎಂಡ್ ಆಗಿದೆ ಅಂತ ಹೇಳಿದ್ರೆ, ನೆಹರು ಅವರು ಆಫ್ಟರ್ ದ ಡೆತ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನೆಹರು ಸೇಸ್ ದ್ಯಾಟ್ ಡಾಕ್ಟರ್ ಅಂಬೇಡ್ಕರ್ ಈಸ್ ನೋ ಹೀ ಸೇಸ್ ದ್ಯಾಟ್ ಅಂಬೇಡ್ಕರ್ ಅವರು ಸಿಂಬಲ್ ಆಫ್ ರಿವೋಲ್ಟ್ ಆಗಿದ್ದರು. ಅಂಥ ಒಂದು ಸ್ಟ್ರಾಂಗ್ ವ್ಯಕ್ತಿ. ವಾಟ್ ಈಸ್ ದ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಹೇಳಿದ್ರೆ ಏನದು, ಯಾಕೆ ನೆಹರು ಅವ್ರನ್ನ ಆ ಥರ ಕರೀತಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದರು, ಅವರು ಸೋಷಿಯಲ್ ಥಾಟನ್ನು ಪ್ರಾಕ್ಟೀಸ್ ಮಾಡಲೇಬೇಕು, ಅದನ್ನು ಜಾರಿಗೆ ತರಲೇಬೇಕು, ಡಿಪ್ರೆಸ್ ಕ್ಲಾಸಸ್ಗೆ ಜಸ್ಟಿಸನ್ನು ಕೊಡಿಸ್ಲೇಬೇಕು ಅಂತಕ್ಕಂಥ ಒಂದು ವಿಷಯದಲ್ಲಿ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದರು ಅಂದರೆ, ಈ ವಾಸ್ ಕಂಟಿನ್ಯೂಸ್ಲಿ ಪರ್ಸೀವಿಯರೆನ್ಸ್ ಇದೆ ನೋಡಿ, ಪರ್ಸೀವಿಯರೆನ್ಸ್ ಕಂಟಿನ್ಯೂಸ್ ಆಗಿ ಹಿ ವಾಸ್ ಫೈಟಿಂಗ್, ನಾಟ್ ವಿತ್ ನಾನು ಹೇಳಿದಾಗೆ ಗ್ರಾಮರ್ ಆಫ್ ಅನಾರ್ಕಿ ಪದ್ಧತಿಯಲ್ಲ, ಲೀಗಲ್ ಆಗಿ ಅಕಾರ್ಡಿಂಗ್ ಟು ದ ರೂಲ್ಸ್, ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಹೀ ಆಲ್ ದ ಫೆಸಿಲಿಟೀಸ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್. ಹೀ ಓಪನ್ಡ್ ಅಪ್ ಆಲ್ ದ ಫೀಲ್ಡ್ಸ್ ವೇರ್ ದ ಡಿಪ್ರೆಸ್ಡ್ ಕ್ಲಾಸಸ್ ಗುಡ್ ಗೆಟ್ ಆಪರ್ಚುನಿಟೀಸ್, ಆ್ಯಂಡ್ ದಿಸ್ ವಾಸ್ ಡನ್ ಕಂಟಿನ್ಯೂಸ್ಲಿ. ಹೀ ಡಿಡ್ ನಾಟ್ ವೆನ್ ಹೀ ಫೇಸ್ಡ್ ಹರ್ಡಲ್ಸ್, ಅವರು ತುಂಬ ಎಷ್ಟೋ ಅಡಚಣೆಗಳನ್ನು ಫೇಸ್ ಮಾಡಬೇಕಾಯಿತು, ಆಗ ಅವರು ನಿಲ್ಲಿಸಲಿಲ್ಲ ತಮ್ಮ ಹೋರಾಟವನ್ನು. ಆ ಹೋರಾಟವನ್ನು ನಿರಂತರವಾಗಿ ಮಾಡಿದ್ರು ಅವರು. ಆ ಒಂದು ಇದನ್ನು ನೋಡಿ ನೆಹರು ಅವರು ಹೇಳ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಹಿ ವಾಸ್ ಅ ಸಿಂಬಲ್ ಆಫ್ ರಿವೋಲ್ಟ್. ಈ ರಿವೋಲ್ಟ್ ಅಂತಕ್ಕಂತಹ ಒಂದು ಪದ ಏನಿದೆ ಅದನ್ನು ಅವರು ಎಷ್ಟರ ಮಟ್ಟಿಗೆ ಪಾಲಿಸಿದ್ರು ಅಂದರೆ, ನ್ಯಾಯಯುತವಾಗಿ ಅದನ್ನು ಮಾಡ್ತಾಯಿದ್ರೆ ಹೊರತು ಹಿ ಡಿಡ್ ನಾಟ್ ಡಿಸ್ಟರ್ಬ್ ದ ಪೀಸ್ ಆಫ್ ದ ಪೀಪಲ್ ಇನ್ ದ ಸೊಸೈಟಿ. ಈಗಿನ ಒಂದು ಕಾಂಟೆಕ್ಸ್ಟಲ್ಲಿ ನಾವು ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ನಾವು ಏನೇ ಒಂದು ವಿಷಯದಲ್ಲಿ ರಿವೋಲ್ಟ್ ಆದರೂ ಕೂಡ, ನಮಗೆ ನ್ಯಾಯವು ಸಿಗಬೇಕು ಅಂತಂದರೂ ಕೂಡ, ವಿ ಶುಡ್ ಆಲ್ವೇಸ್ ಆಸ್ಕ್ ಇಟ್ ಇನ್ ಅ ಲೀಗಲ್ ವೇ, ನಾಟ್ ಇಲ್ಲೀಗಲ್. ಎಲ್ಲೋ ಒಂದು ನಾಶ ಮಾಡೋದು, ಪ್ರಾಪರ್ಟಿನ ಹೋಗಿ ಇನ್ಯಾರಿಗೋ ಇನ್ಯಾವುದೋ ರೀತಿ ತೊಂದರೆ ಕೊಡೋದು, ಇದೆಲ್ಲ ಇಟ್ ಈಸ್ ಆಲ್ ರಾಂಗ್. ಬಹುಶಃ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಒಂದು ವಿಷಯ ಆಗಿರುತ್ತೆ ಅದು. ಸೊ ವಿ ಆಲ್ವೇಸ್ ಶುಡ್ ಬಿ ವೆರಿ ಇಲೀಗಲ್. ಸೊ ಇದನ್ನು ಒಂದು ನಾವು ತಿಳ್ಕೊಳ್ತಾ ಈ ಪಾಠವನ್ನು ಪುನರ್ಮನನ ಮಾಡೋದ್ರ ಮೂಲಕ ಮುಗಿಸೋಣ. ಹಾಗೆ 2 ಮಾರ್ಕ್ಸ್ದು ಸಂಭವನೀಯ ಪ್ರಶ್ನೆಗಳನ್ನ ನೋಡೋಣವಾ. ಹೌ ಕ್ಯಾನ್ ಯು ಸೇ ದಟ್ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್, ಆರ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವೊರೇಷಿಯಸ್ ರೀಡರ್, ಜಸ್ಟಿಫೈ ಆರ್ ಎಕ್ಸ್ಪ್ಲೇನ್. ಈಗಾಗಲೇ ನಾನು ಇದನ್ನು ನಿಮಗೆ ಪಾಠ ಮಾಡುವಾಗ ಹೇಳ್ಕೊಟ್ಟಿದ್ದೀನಲ್ವಾ, ವೊರೇಷಿಯಸ್ ರೀಡರ್ ಅಂತಕ್ಕಂಥದ್ದು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಎರಡು ಪಾಯಿಂಟ್ ಇದೆ, ಅದನ್ನು ಬರೀರಿ. ನೆಕ್ಸ್ಟ್ ಆರ್ ಇನ್ನೊಂದು, ಅದನ್ನೇ ಇನ್ನೊಂದು ಥರ ಕೇಳ್ಬೋದು, ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅನ್ ಇನ್ಸಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್, ಜಸ್ಟಿಫೈ ಆರ್ ಎಕ್ಸ್ಪ್ಲೇನ್. ಈ ಎಲ್ಲ ಮೂರು ರೀತಿಯಾದ್ರು ಕೇಳಿದ್ರು ನೀವು ಒಂದೇ ಉತ್ತರವನ್ನು ಬರಿಬೇಕಾಗತ್ತೆ. ಅದನ್ನು ಈಗಾಗಲೇ ನಾನು ಫಸ್ಟ್ ಪ್ಯಾರಾಗ್ರಾಫಲ್ಲಿ ನಿಮಗೆ ವೊರೇಷಿಯಸ್ ರೀಡರ್ ಅನ್ನಕ್ಕಂಥ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡುವಾಗ ನಾನು ನಿಮಗೆ ಎರಡು ಪಾಯಿಂಟನ್ನು ಹೇಳಿದ್ದೀನಿ, ಅದನ್ನು ಬರೀರಿ. ನೆಕ್ಸ್ಟು ಎರಡನೇ ಪ್ರಶ್ನೆ, ವೈ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಈಗಾಗಲೇ ನಾನು ನಿಮಗೆ ಇದ್ರ ಬಗ್ಗೆನೂ 2 ಪಾಯಿಂಟ್ಸನ್ನು ಹೇಳಿದ್ದೀನಿ. ಆರ್ ಅದೇ ಪ್ರಶ್ನೆನ ಈ ರೀತಿಯೂ ಕೇಳ್ಬೋದು, ವಾಟ್ ಮೈಟ್ ಹ್ಯಾವ್ ಪ್ರಾಂಪ್ಟೆಡ್ ನೆಹರು ಟು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ, ಆರ್ ವೈ ಡಾಕ್ಟರ್ ಅಂಬೇಡ್ಕರ್ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಈ ಮೂರು ರೀತಿ ಪ್ರಶ್ನೆಗಳಿಗೂ ಉತ್ತರ ಒಂದೇ ಆಗಿರುತ್ತೆ, ಅದರಲ್ಲೂ ಕೂಡ ಎರಡೇ ಎರಡು ಪಾಯಿಂಟ್ ಬರುತ್ತೆ. ಆ ಪಾಯಿಂಟನ್ನು ನೀವು ಬರಿಬಹುದು. ಅದು ಆ ಪಾಯಿಂಟನ್ನು ಒಂಚೂರು ಹೇಳ್ತೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇರತಕ್ಕಂಥ ಲೈನನ್ನು ಬರೆದ್ರೆ ಬಹಳ ಸುಲಭವಾಗಿ ನೀವು ಅದನ್ನು ಮಾಡ್ಬೋದು. ಒಂದು ಮೊದಲನೇ ಪಾಯಿಂಟು, ಹಿ ಹ್ಯಾಡ್ ದ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಪಾಯಿಂಟು,
tribute to his vision of social justice can be infused into the new Indian polity. ಈ ಎರಡು ಪಾಯಿಂಟ್ ಅನ್ನ ಎರಡು ಲೈನ್ ಇನ್ನೊಂದ್ಸರಿ ಓದ್ತೀನಿ ನೋಡ್ಕೊಳ್ಳಿ. ಹೇಳ್ತೀನಿ, ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್, ಟ್ರಿಬ್ಯೂಟ್ ಟು ಹಿಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್ ಕ್ಯಾನ್ ಬಿ ಇನ್ಫ್ಯೂಸ್ಡ್ ಇನ್ ಟು ದ ನ್ಯೂ ಇಂಡಿಯನ್ ಪಾಲಿಟಿ. ಅಂದರೆ ಅವ್ರು ಏನು ವಿಷನ್ ಇಟ್ಕೊಂಡಿದ್ರು ಡಿಪ್ರೆಸ್ ಕ್ಲಾಸ್ ಬಗ್ಗೆ, ಸೋಷಿಯಲ್ ಜಸ್ಟಿಸ್ ಬಗ್ಗೆ, ಅದನ್ನು ಅವರು ಈ ಇಂಡಿಯನ್ ಪಾಲಿಟಿಕ್ಸಲ್ಲಿ, ಇಂಡಿಯನ್ ಸಿಚುವೇಷನಲ್ಲಿ ಹೇಗೆ ಅದನ್ನು ಅಳವಡಿಸ್ಬೋದು ಅನ್ನೋ ಬಗ್ಗೆ ಭಾಳ ಚೆನ್ನಾಗಿ ಐಡಿಯಾ ಇತ್ತು ಅವರಿಗೆ, ಒಂದು ವಿಷನ್ ಇತ್ತು. ಅದನ್ನು ಅವರು ಕಾರ್ಯಗತ ಮಾಡಲಿ ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಅವರನ್ನು ಫಸ್ಟ್ ಲಾ ಮಿನಿಸ್ಟರ್ ಆಗಿ ನೆಹರು ಅವರು ಚೂಸ್ ಮಾಡಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಆರ್ ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ಪ್ರೊಕ್ಲೇಮ್ ದ ಒನ್ನೆಸ್ ಅಮಾಂಗ್ ದ ಪೀಪಲ್? ಈ ಇದನ್ನು ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ. ಒಬ್ಬರು ರೈಟ್ಸ್ನ ಸ್ಟ್ರೆಸ್ ಮಾಡಿದ್ರು, ಇನ್ನೊಬ್ಬರು ಡ್ಯೂಟೀಸ್ನ ಸ್ಟ್ರೆಸ್ ಮಾಡಿದ್ರು. ಹೇಗೆ ಸ್ಟ್ರೆಸ್ ಮಾಡಿದ್ರು ಅಂತಕ್ಕಂಥ ಒಂದೇ ಎರಡೇ ಸಾಲಲ್ಲಿ, ಹೌ ಡಿಡ್ ಮಹಾತ್ಮ ಗಾಂಧಿ ಸ್ಟ್ರೆಸ್ ಇಸ್ ರೈಟ್ಸ್ ಸ್ಟ್ರೆಸ್ ದ ಡ್ಯೂಟೀಸ್ ಆ್ಯಂಡ್ ಹೌ ಡಿಡ್ ಅಂಬೇಡ್ಕರ್ ಸ್ಟ್ರೆಸ್ ದ ರೈಟ್ಸ್ ಆಫ್ ದ ಡಿಪ್ರೆಸ್ ಕ್ಲಾಸ್ ಅನ್ನೋದು ಎರಡು ಸಾಲು, ಒಂದು ಮಹಾತ್ಮ ಗಾಂಧಿದು ಒಂದು ಅಂಬೇಡ್ಕರ್ದು, ಎರಡೇ ಸಾಲು ಅಷ್ಟೇ ಬರೀಬೇಕು. ನೆಕ್ಸ್ಟು, ವೈ ಡಸ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಸ್ ಅ ಸಿಂಬಲ್ ಆಫ್ ರಿವೋಲ್ಟ್? ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ರೆಕಗ್ನೈಸ್ಡ್ ಆಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಇನ್ ಇಂಡಿಯಾ, ಜಸ್ಟಿಫೈ ಆರ್ ಎಕ್ಸ್ಪ್ಲೇನ್. ಸೊ ಇದಕ್ಕೂ ನಾನು ಹೇಳಿದ್ದೀನಿ ನಿಮಗೆ ಎರಡು ಪಾಯಿಂಟ್ಸನ್ನು, ಹಿಸ್ ಪರ್ಸಿವಿಯರೆನ್ಸ್ ಆಗಿರ್ಬೋದು, ಹಿಸ್ ವಿಷನ್ ಆಗಿರ್ಬೋದು, ಅವ್ರು ಯಾವ ರೀತಿ ರಿವೋಲ್ಟನ್ನು ಒಂದು ಲೀಗಲೈಸ್ ಆಗಿ ಮಾಡಿದ್ರು ಕಂಟಿನ್ಯೂಸ್ಲಿ ಅಂತಕ್ಕಂಥ ಪಾಯಿಂಟನ್ನು ನೀವು ಆ ಕೊನೆಯ ಪ್ಯಾರಾಗ್ರಾಫಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಅದನ್ನು ನೀವು ಓದಿ ಎರಡು ಸಾಲುಗಳಲ್ಲಿ ಮಾತ್ರ ನೀವು ಬರಿಬೇಕಾಗತ್ತೆ. ಈ ನೆಕ್ಸ್ಟು ಇನ್ನೊಂದು ಏನಂದರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವೈ ಡಾಕ್ಟರ್ ಅಂಬೇಡ್ಕರ್ ವಾಸ್ ಮೇಡ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್? ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ನಾಟ್ ಇನ್ ದ ಕಾಂಗ್ರೆಸ್ ಪಾರ್ಟಿ ಯೆಟ್ ಈ ವಾಸ್ ಮೇಡ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್? ವೈ ಅಥವಾ ವೈ ಡಿಡ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್? ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಆಗಿರುತ್ತೆ, ಅವ್ರು ಯಾಕೆ ಚೇರ್ಮನ್ ಆಗಿ ಸೆಲೆಕ್ಟ್ ಆದರು ಅನ್ನೋದನ್ನ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಆಯಿತಾ, ನೆಕ್ಸ್ಟು ಈಗ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ಗೆ ಹೋಗೋಣ. ಹೌ ಡಿಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟ್ರೈ ಟು ಗೆಟ್ ಸೋಷಿಯಲ್ ಜಸ್ಟಿಸ್ ಫಾರ್ ಡಿಪ್ರೆಸ್ ಕ್ಲಾಸಸ್ ಇನ್ ಇಂಡಿಯಾ? ಇದಕ್ಕೆ ಏನು ಉತ್ತರ ಬರಿಬೋದು ನೋಡಿ. ವೆಹಿಕಲ್ಸ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳಿದ್ನಲ್ಲ, ಅದನ್ನು ಬರಿಬೋದು ಇಲ್ಲಿ, ಸ್ಟ್ರೆಸ್ ಮಾಡ್ಬೋದು. ಹೇಗೆ ಅವರು ವೆಹಿಕಲ್ಸ್ನ ಯೂಸ್ ಮಾಡಿದ್ರು, ಪತ್ರಿಕೆಗಳಾಗಿರ್ಬೋದು, ಅಸೋಸಿಯೇಷನ್ ಆಗಿರ್ಬೋದು, ಯಾವ ರೀತಿ. ದೆನ್ ಹೀ ಬಿಕೇಮ್ ದ ಈ ವಾಸ್ ಎಲೆಕ್ಟೆಡ್ ಇನ್ ದ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಲ್ಲಿ ಏನನ್ನು ಅವರು ವಾದ ಮಾಡ್ತಾಯಿದ್ರು. ದೆನ್ ಹೀ ಬಿಕೇಮ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆ್ಯಂಡ್ ಹೀ ಫಾರ್ಮ್ ದ ಆ್ಯಕ್ಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಟು ಗೆಟ್ ಆಪರ್ಚುನಿಟೀಸ್ ಅಲ್ವಾ. ಈಗ ಈ ರೀತಿಯಾದಂತಹ ಒಂದು ಎಲ್ಲ ಪಾಯಿಂಟ್ಸನ್ನು ನೀವು ತೆಗೆದುಕೊಂಡು ನೀಟಾಗಿ ಒಂದು ಐದು ಆರು ಪಾಯಿಂಟ್ಗಳನ್ನು ಮಾಡಿಕೊಂಡು ನೀವು ಇದಕ್ಕೆ ಉತ್ತರ ಬರೆದಿದ್ದೆ ಆದರೆ ಖಂಡಿತ ತ್ರೀ ಮಾರ್ಕ್ಸು ಫುಲ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಮಕ್ಕಳೇ ಈಗ ಎಕ್ಸ್ಟ್ರಾಕ್ಟ್ಸ್ ನೋಡೋಣ. ಈ ಪಾಠದಲ್ಲಿ ಎಕ್ಸ್ಟ್ರಾಕ್ಟ್ಸ್, ಈ ಪಾಠದಲ್ಲಿ ತುಂಬ ಕಷ್ಟ ಅಂತೇನು ಅಂದ್ಕೊಳ್ಳೋಕೆ ಹೋಗಬೇಡಿ. ನಾನು ಒಂದು ಈಸಿ ಆಗಿರ್ತಕ್ಕಂಥದ್ದು ಒಂದು ತಗೊಂಡಿದ್ದೀನಿ, ಮತ್ತು ಇನ್ನೊಂದು ಸ್ವಲ್ಪ ನಿಮಗೆ ಈ ಥರದ್ದು ಮಾಡ್ಬೋದು, ಈ ಥರದ್ದು ಕೊಡ್ಬೋದು ಅಂತಕ್ಕಂಥ ಒಂದು ಭಾವನೆ ಬರಲಿ, ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಎರಡನೇ ಎಕ್ಸಾಂಪಲ್ನ ಬೇರೆ ತುಂಬ ಈಸಿ ಆಗಿರೋಂಥದ್ದೇನು ತೊಗೊಂಡಿಲ್ಲ. ಮೊದಲನೇದು, ಈ ಹ್ಯಾಡ್ ಆನ್ ಇನ್ಸಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದ್ದು ವೊರೇಷಿಯಸ್ ರೀಡರ್ ಬಗ್ಗೆ. ಇಲ್ಲಿ ಹೂ ಇಸ್ ದ ಹೀ ಅಂತ ಕೇಳ್ಬೋದು, ಅದಕ್ಕೆ ಉತ್ತರ ನಿಮ್ಗೆ ಆಗಾಗಲೇ ಗೊತ್ತು, ಅಂಬೇಡ್ಕರ್ ಅಂತ. ಹೌ ಕ್ಯಾನ್ ಯು ಸೇ ದಟ್ ಹೀ ಹ್ಯಾಡ್ ಇನ್ ಇನ್ಸಟೈಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತ ಹೇಳಿದಾಗ, ಯಾವುದಾದ್ರೂ ಎರಡು ಪಾಯಿಂಟ್ ವೊರೇಷಿಯಸ್ ರೀಡರ್ ಬಗ್ಗೆ ಇದೆಯಲ್ಲ ಅದನ್ನು ಬರೆದ್ರೆ ಸಾಕು, ಒಂದು ಪಾಯಿಂಟ್ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗತ್ತೆ, ಒಂದು ಮಾರ್ಕು. ವಾಟ್ ಡಸ್ ಇನ್ಸಟೈಬಲ್ ಮೀನ್ ಇನ್ ದ ಕಾಂಟೆಕ್ಸ್ಟ್? ಈ ಕಾಂಟೆಕ್ಸ್ಟಲ್ಲಿ ಇನ್ಸಟೈಬಲ್ ಅಂದರೆ ಅರ್ಥ ಏನು? ಈಗರ್ ಫಾರ್ ನಾಲೆಜ್ ಅಲ್ವಾ, ವೊರೇಷಿಯಸ್ ಅಂದರೆ ಈಗರ್ ಫಾರ್ ನಾಲೆಜ್, ಅತೃಪ್ತಿ. ಎಷ್ಟು ಓದಿದ್ರೂ ಸಾಕಾಗ್ತಿರ್ಲಿಲ್ಲ ಅವ್ರಿಗೆ, ಇನ್ನಷ್ಟು ಅಧ್ಯಯನ ಮಾಡಬೇಕು, ಇನ್ನಷ್ಟು ಓದಬೇಕು ಅನ್ನೋ ಆಸೆ ಅವ್ರ ಮನಸ್ಸಲ್ಲಿ ಉದ್ಭವ ಆಗ್ತಾನೆ ಇತ್ತು.
ನೆಕ್ಸ್ಟ್ ಇನ್ನೊಂದು ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಇನ್ ಆನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಹಿ ಒನ್ಸ್ ಡಿಸ್ಕ್ರೈಬ್ಡ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬೀಡಿಯನ್ಸ್ ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆಸ್ ದ ಗ್ರಾಮರ್ ಆಫ್ ಅನಾರ್ಕಿ. ಈ ಒಂದು ಸೆಂಟೆನ್ಸನ್ನು ತಗೊಂಡಿದ್ದೀನಿ ಇಲ್ಲಿ. ಯಾಕೆ ಇದನ್ನು ತಗೊಂಡೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಬೇಕು ಈ ರೀತಿ ಸೆಂಟೆನ್ಸನ್ನು ಕೂಡ ತೆಗೆದುಕೊಂಡು ನಾವು ಮಾಡ್ಬೋದು ಅಂಥೇಳಿ. ಇಲ್ಲಿ ನೋಡಿ, ಹೂ ಡಸ್ ಹೀ ರೆಫರ್ ಟು, ಈಸಿ ಕ್ವೆಶನ್, ಇದನ್ನು ನೀವು ಬರಿಬೋದು. ವೆನ್ ಡು ದೀಸ್ ಮೆಥಡ್ಸ್ ಅಸ್ಯೂಮ್ ಇಂಪಾರ್ಟೆನ್ಸ್, ಯಾವುದು ಮೆಥಡ್ಸು ಅರ್ಥ ಮಾಡ್ಕೊಳ್ಳಿ, ಸಿವಿಲ್ ಡಿಸೊಬೀಡಿಯನ್ಸು, ನಾನ್ ಕೋಆಪರೇಷನು, ಸತ್ಯಾಗ್ರಹ, ಇದು ಎಲ್ಲಿ ಇಂಪಾರ್ಟೆನ್ಸ್ ಆಗತ್ತೆ, ಇದನ್ನು ಎಲ್ಲಿ ಅಡಾಪ್ಟ್ ಮಾಡ್ಕೋಬಹುದು ನಾವು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಿಮ್ಗೆ ಇಲ್ಲಿ ಎರಡು ಲಾಭ ಆಗುತ್ತೆ, ನಾನು ಅದಕ್ಕೆ ಈ ಸೆಂಟೆನ್ಸನ್ನು ತಗೊಂಡಿದ್ದು. ಒಂದು, ಗ್ರಾಮರ್ ಆಫ್ ಅನಾರ್ಕಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗುತ್ತೆ. ಇಲ್ಲಿ ಎಕ್ಸ್ಟ್ರಾಕ್ಟ್ಗೆ ಹೇಗೆ ಉತ್ತರ ಬರಿಬಹುದು ಅನ್ನೋದು ಗೊತ್ತಾಗುತ್ತೆ. ಎರಡೂ ಆಗತ್ತೆ ಅಂತ ನಾನು ಈ ಒಂದು ಸೆಂಟೆನ್ಸ್ನ ತಗೊಂಡಿದ್ದೀನಿ ಮಕ್ಕಳೇ. ಇಲ್ಲಿ ನೋಡಿ, ಮತ್ತೆ ಇದನ್ನು ನೋಡೋಣ. ವೆನ್ ಡು ದೀಸ್ ಮೆಥಡ್ಸ್ ಅಸ್ಯೂಮ್ ಇಂಪಾರ್ಟೆನ್ಸ್, ದೀಸ್ ಮೆಥಡ್ಸ್ ಅಂದರೆ ಯಾವುದು, ಸಿವಿಲ್ ಡಿಸೊಬೀಡಿಯನ್ಸು, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ, ಎಲ್ಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಮೆಥಡ್ಸ್ ಆಫ್ ರಿವೋಲ್ಟ್. ಆಯಿತಾ, ಎಲ್ಲಿ ಅಂದರೆ, ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್ ವೆನ್ ಐ ಸ್ಪೋಕ್ ಅಬೌಟ್ ದ ಪಾಯಿಂಟ್ಸ್ ಆಫ್ ದ ಲೆಸನ್, ದಟ್ ಇಟ್ ಅಸ್ಯೂಮ್ಸ್ ಇಂಪಾರ್ಟೆನ್ಸ್ ವೆನ್ ದರ್ ಇಸ್ ಅ ಫಾರಿನ್ ರೂಲ್, ನಾಟ್ ಇನ್ ಅ ಡೆಮೋಕ್ರೆಟಿಕ್ ಸೆಟಪ್. ಆಯಿತಾ, ಸೊ ಯು ಕ್ಯಾನ್ ರೈಟ್ ಆನ್ಸರ್ ಇನ್ ಅ ಸಿಂಗಲ್ ಲೈನ್, ಸೇಯಿಂಗ್ ದ್ಯಾಟ್ ಇನ್ ಒನ್ ಲೈನ್, ದೀಸ್ ಮೆಥಡ್ಸ್ ಅಸ್ಯೂಮ್ ಇಂಪಾರ್ಟೆನ್ಸ್ ಡ್ಯೂರಿಂಗ್ ಫಾರಿನ್ ರೂಲ್, ಅಷ್ಟೆ. ಆಯಿತಾ, ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡಿ. ವೈ ಡಸ್ ದ ಸ್ಪೀಕರ್ ಕಾಲ್ ದೀಸ್ ಮೆಥಡ್ಸ್ ಆಸ್ ಗ್ರಾಮರ್ ಆಫ್ ಅನಾರ್ಕಿ, ಯಾಕೆ ಈ ಸಿವಿಲ್ ಡಿಸೊಬೀಡಿಯನ್ಸ್ನ, ನಾನ್ ಕೋಆಪರೇಷನ್ನ, ಸತ್ಯಾಗ್ರಹನ ಗ್ರಾಮರ್ ಆಫ್ ಅನಾರ್ಕಿ ಅಂತ ಹೇಳ್ತಾರೆ ಅಂದರೆ, ಇದನ್ನು ಸಿ, ವೆನ್ ವಿ ಯೂಸ್ ದೀಸ್ ಮೆಥಡ್ಸ್ ಇನ್ ದ ಡೆಮೋಕ್ರೆಟಿಕ್ ಸೆಟಪ್ ಲೈಕ್ ಅವರ್ ಕಂಟ್ರಿ, ಇಟ್ ವಿಲ್ ಬಿ, ದೇರ್ ವಿಲ್ ಬಿ ಎ ಲಾಸ್ ಆಫ್ ಲೈವ್ಸ್ ಆ್ಯಂಡ್ ಪ್ರಾಪರ್ಟಿ. ಆಯಿತಾ, ಅದಕ್ಕೋಸ್ಕರ ಇದನ್ನು ಅವರು ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರೀತಾರೆ. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿ ಎರಡು ಪಾಯಿಂಟು ನಿಮಗೆ ಚೆನ್ನಾಗಿ ಅರ್ಥ ಆಗಿರ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಂದು, ಗ್ರಾಮರ್ ಆಫ್ ಅನಾರ್ಕಿ ಅಂದರೆ ಏನು ಅಂತ, ಹಾಗೆ ಇದನ್ನು ಇನ್ ಸಪೋಸು ಎಕ್ಸ್ಟ್ರಾಕ್ಟ್ ನಾವು ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದು ಎರಡು ವಿಷಯನ ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಆಯಿತಾ, ಇನ್ನೊಂದು ಮಕ್ಕಳೇ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ನಾನು ಯಾತಕ್ಕೆ ಇದಕ್ಕೆಲ್ಲ ಆನ್ಸರ್ಸನ್ನು ಬೋರ್ಡ್ ಮೇಲೆ ಬರೀತಾ ಇಲ್ಲ? ನೋಡಿ, ವಿ ಆರ್ ವೆರಿ ಮಚ್ ಅಡಿಕ್ಟೆಡ್ ಟು ರೆಡಿಮೇಡ್ ಫುಡ್. ನಾವನ್ನಾದರೂ ಅಷ್ಟೇ, ನೀವಾದರೂ ಅಷ್ಟೇ, ಮಕ್ಕಳು ನೀವು ಒಂಥರ ರೀತಿಯಲ್ಲಿ ಅಡಿಕ್ಟ್ ಆಗಿದ್ದೀರಾ, ನಾವು ಒಂಥರ ರೀತಿಯಲ್ಲಿ ಅಡಿಕ್ಟ್ ಆಗಿದ್ದೀವಿ. ಏನು, ಏನಾದರೂ ಒಂದು ರೆಡಿಮೇಡ್ ಇದ್ದರೆ ಅದನ್ನು ಉರು ಹಚ್ಕೊಂಡು ಬರೆದು ಬಿಡೋಣ ಅನ್ನೋದು ಒಂದು ನೀವು ಆಗಿದ್ದರೆ, ನಿಮ್ಮದು ಆಲೋಚನೆ ಆಗಿದ್ದರೆ ನೀವು ಅರ್ಥ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ನೋಡಿ, ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಮಗೆ ಯಾರು ಇಷ್ಟೊಂದು ಪುನರ್ಮನನ ಕ್ಲಾಸಸ್ ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಯಾವುದೂ ಇರಲಿಲ್ಲ. ನಾವಾಗ ನಾವೇ ಓದಬೇಕಾಗಿತ್ತು, ಅರ್ಥೈಸ್ಕೊಳ್ಬೋದಾಗಿತ್ತು. ಬಹುಶಃ ಅದರಿಂದನೇ ನಾವು ಇವತ್ತು ಓದಿದ್ದನ್ನೆಲ್ಲ ತಕ್ಕಮಟ್ಟಿಗೆ ಗ್ರಹಿಸ್ಕೊಂಡು ನಾವು ಏನೋ ಒಂದು ಸಕ್ಸಸ್ಫುಲ್ ಆಗಿ ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಳ್ಳೋಂಥ ಒಂದು ಸ್ಟೇಜಲ್ಲಿ ನಾವು ನಮ್ಮ ಮೈಂಡನ್ನು ಸೆಟಪ್ ಮಾಡ್ಕೊಂಡಿದ್ದೀವಿ. ಸೊ ದಟ್ಸ್ ವೈ ಯು ಶುಡ್ ಕಮ್ ಟು ದಟ್ ಸ್ಟೇಜ್. ಆಯಿತಾ, ಯು ಹ್ಯಾವ್ ಟು ಫೈಂಡ್ ಔಟ್ ಬೈ ಯುವರ್ ಸೆಲ್ಫ್ ಆ್ಯಂಡ್ ರೈಟ್ ದಿ ಆನ್ಸರ್ಸ್. ಐ ಹ್ಯಾವ್ ಆಲ್ರೆಡಿ ಗಿವನ್ ಯು ದ ಕ್ಲೂಸ್, ದಟ್ಸ್ ವೈ ಐ ಆಮ್ ಗಿವಿಂಗ್ ಯು ಓನ್ಲಿ ದ ಕ್ಲೂಸ್. ಕ್ಲೂಸ್ ಕೊಡ್ತಾ ಇದ್ದೀನಿ, ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ತಾ ಇದ್ದೀನಿ, ಆದರೆ ನೀವು ಯು ಹ್ಯಾವ್ ಟು ಪುಟ್ ಇಟ್ ಇನ್ ಸಿಂಪಲ್ ಆ್ಯಂಡ್ ಸ್ಮಾಲ್ ಸೆಂಟೆನ್ಸಸ್. ಓಕೆ, ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ಸೆಷನ್ ಲೆಟ್ಸ್ ಟಾಕ್ ಅಬೌಟ್ ಯೂನಿಟ್ 3, ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ, ಹೈಲೈಟ್ಸ್ ಆಫ್ ದ ಲೆಸನ್, ಆ್ಯಂಡ್ ಯೂನಿಟ್ 8, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, highlights of the lesson.